ಮದುವೆಯಾಗಿ ಅದಿತಿ ಪ್ರಭುದೇವ ಅವರು ಮದುವೆನ ಮಾಡಿಕೊಂಡ್ರು. ಇದೀಗ ಆರಾಮ್ಸೆ ಪತಿಯ ಮನೆಯಲ್ಲಿ ಲೈಫನ್ನ ಎಂಜಾಯ್ ಮಾಡ್ತಿದ್ದಾರೆ. ಇದೀಗ ಫೋಟೋಗ್ರಫಿ ತಂಡದವರು ಅದಿತಿ ಅವರಿಗೆ ಸರ್ಪ್ರೈಸ್ ಆಗಿರುವಂತ ಆಲ್ಬಮ್ನೇ ಮಾಡ್ಕೊಂಡು ಎರಡು ದಿನಕ್ಕೆ ಆಲ್ಬಮ್ನ ಮನೆಗೆ ತಂದುಕೊಟ್ರು, ಸರ್ಪ್ರೈಸ್ ನೀಡಿದ್ರು. ಅದಿತಿ ಪ್ರಭುದೇವ ಮನೇಲಿ ಇರ್ತಾರೆ. ಆಲ್ಬಮ್ ಬಂದ ತಕ್ಷಣ ಏನಿದು ನನ್ನ ಮದುವೆ ಆಲ್ಬಮ್ ಇಷ್ಟು ಬೇಗ ಬಂದಿದೆಯಲ್ಲ ಅಂತ ಫುಲ್ ಖುಷಿ ಆಗ್ಬಿಡ್ತಾರೆ, ಎಕ್ಸೈಟೆಡ್ ಆಗ್ಬಿಡ್ತಾರೆ. ನಂತರ ಆಲ್ಬಮ್ನ ತೆಗೆದು ನೋಡ್ತಾರೆ, ಸೂಪರ್ ಆಗಿದೆ ಅಂತ ತಿಳಿಸ್ತಾರೆ. ನೋಡುತ್ತಾ ಫುಲ್ ಭಾವುಕರಾಗ್ಬಿಡ್ತಾರೆ, ತುಂಬ ಚೆನ್ನಾಗಿ ಫೋಟೋಸ್ ಬಂದಿದೆ ಅಂತೆಲ್ಲ ಖುಷಿಯನ್ನು ವ್ಯಕ್ತಪಡಿಸುತ್ತಾರೆ. ಹೌದು, ಅಷ್ಟು ಬೇಗ ಇವ್ರಿಗೆ ಆಲ್ಬಮ್ ಸಿಕ್ಕಿದೆ, ಸರ್ಪ್ರೈಸ್ ಆಗಿ ನೀಡಿದ್ದಾರೆ. ತುಂಬಾ ದೊಡ್ಡದಾಗಿರುವಂಥ ಈವೆಂಟ್ ಇತ್ತು, ಮದುವೆ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಆಗಿ ನಡೀತು. ರಾಜಕೀಯದ ಗಣ್ಯರು, ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಿಂದ ಹಿಡಿದು ಎಲ್ಲರೂ ಕೂಡ ಬಂದಿದ್ರು. ರಾಕಿಂಗ್ ಸ್ಟಾರ್ ಯಶ್, ರಾಧಿಕಾ ಪಂಡಿತ್ ಸೇರಿದಂತೆ ಸಾಕಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸಹ ಬಂದು ನವಜೋಡಿಗೆ ಶುಭಾಶಯಗಳನ್ನು ತಿಳಿಸಿದ್ರು. ಅದಿತಿ ಪ್ರಭುದೇವ ಅಂತೂ ಮದುವೆಯಲ್ಲಿ ಸೂಪರ್ ಆಗಿ ಕಂಗೊಳಿಸಿದ್ರು. ಉದ್ಯಮಿ ಯಶಸ್ ಅವರ ಕೈ ಹಿಡಿದು ಈಗ ಸುಖ ಸಂಸಾರ ನಡೆಸುತ್ತಿದ್ದಾರೆ. ಆರಾಮ್ಸೆ ಗಂಡನ ಮನೆಯಲ್ಲಿ ಲೈಫನ್ನು ಎಂಜಾಯ್ ಮಾಡ್ತಿದ್ದಾರೆ. ಇನ್ನು 15 ದಿನಗಳ ಕಾಲ ಬ್ರೇಕನ್ನು ತಗೊಂಡಿದ್ದಾರೆ, ಹೊರಗಡೆ ಸುತ್ತಾಡ್ಕೊ ಬರ್ತಾರೆ, ಆಮೇಲೆ ಮತ್ತೆ ವಾಪಸ್ ಎಂದಿನಂತೆ ಶೂಟಿಂಗ್ನಲ್ಲಿ ಮರಳುತ್ತಾರೆ. ಬಹುಶಃ ಫಾರಿನ್ ಟ್ರಿಪ್ಗೆ ಹೋದ್ರೂ ಹೋಗ್ಬೋದು, ಆ ಒಂದು ಸುಂದರ ಕ್ಷಣವನ್ನು ಕೂಡ ಶೇರ್ ಮಾಡ್ಕೊಳ್ತಾರೆ. ಅದಿತಿ ಪ್ರಭುದೇವ, ನಿಮಗೂ ಕೂಡ ನಟಿ ಇಷ್ಟನಾ? ನಿಮ್ಮ ಅನಿಸಿಕೆನ ತಪ್ಪದ ಕಮೆಂಟ್ ಮೂಲಕ ತಿಳಿಸಿ. ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.